ವಿ ಮನೋಹರ್ ಸರ್ ಸಂಪರ್ಕಕ್ಕೆ ಬಂದ್ರಿ ಇಲ್ಲೂ ಅಂದ್ರೆ ಅವರು ಹ್ಯಾಪನಿಂಗ್ ಡೈರೆಕ್ಟರ್ ಅವಾಗ ನೀವು ತಮಿಳ್ ಇಂಡಸ್ಟ್ರಿ ನೋಡ್ಕೊಂಡ್ ಬಂದಿರ್ತೀರಿ ತದನಂತರ ನೀವು ನಿಮ್ಮ ಜೀವನದಲ್ಲಿ ಮತ್ತೆ ಮುಂದಿನ ಘಟ್ಟ ಹೋಗಿದ ಸೊ ವಿ ಮನೋಹರ್ ಸರ್ ತುಂಬಾ ಅವಾಗ ತುಂಬಾ ಪಾಪ್ಯುಲರ್ ಮ್ಯೂಸಿಕ್ ಡೈರೆಕ್ಟರ್ ಅವರು ರವಿಚಂದ್ರನ್ ಅವರು ಹಂಸಲೇಖ ಅವರು ಬಿಟ್ಟು ಫಸ್ಟ್ ಪಿಕ್ಚರ್ ಮಾಡಿದ್ದು ಅಂದ್ರೆ ನನ್ನ ಪ್ರಕಾರ ಪಿ ಮನೋರ್ ಸರ್ ಜೊತೆ ಮಾಂಗಲ್ಯಂ ತಂತ ಮಾಂಗಲ್ಯಂ ತಂತ ಅಂತ ಒಂದು ಪಿಕ್ಚರ್ ಇದೇ ನಮ್ಮ ಇಲ್ಲಿ ಕಂಟ್ರಿ ಕ್ಲಬ್ ಏನು ಕ್ಲಬ್ ಇದೆ ಇದರಲ್ಲಿ ನಮ್ಮ ಆರ್ ಆರ್ ಇದೆಯಲ್ಲ ಕ್ಲಬ್ ಕಂಟ್ರಿ ಕ್ಲಬ್ ಅಲ್ಲ ಮತ್ತು ಕ್ಲಬ್ ಹೆಸರು ಮಾಡಿದ್ಬಿಟ್ಟೆ ನಾನು ಅಲ್ಲೇ ಒಂದು ಕಾಟೇಜು ಆ ಕಾಟೇಜಲ್ಲಿ ಕಂಪೋಸಿಂಗ್ ನಡೀತಾ ಇದೆ ಮನೋಹರ್ ಸರ್ ನಾನು ಹರಿ ಹರಿಕೃಷ್ಣ ಸೊ ಹರಿದು ನಂದು ಅದೊಂಥರ ಬೇರೆ ಒಂದು ರ್ಯಾಪ್ ಇದೆ ಹರಿ ಕೂಡ ನಾನು ನಮ್ಮ ಗುರುಗಳು ಹೇಮಂತ್ ಕುಮಾರ್ ಅವ್ರ ಜೊತೆ ವೈಲಿನ್ ಕಲಿಬೇಕಂದ್ರೆ ಹರಿ ಕೂಡ ಕಲಿಕೆ ಬರೋರು ಅಲ್ಲಿ ವೈಲಿನ್ ಕಲಿಕೆ ಬರೋರು ಆಮೇಲೆ ಹರಿ ಕೀಬೋರ್ಡ್ ಪ್ಲೇಯಿಂಗ್ ಅಂತೂ ಅಲ್ಟಿಮೇಟ್ ಎಕ್ಸ್ಟ್ರಾನರಿ ಕೀಬೋರ್ಡ್ ಪ್ಲೇಯರು ಹರಿಕೃಷ್ಣ ಆರ್ಕೆಸ್ಟ್ರನಲ್ಲಿ ನಾವು ಪ್ಲೇ ಮಾಡ್ಬೇಕಂದ್ರೆ ದೊಡ್ಡ ಶೋ ಏನಾದ್ರು ನಡೀತಾರೆ ನಡೀತೆ ಇನ್ನೂ ಜಾಸ್ತಿ ಜನ ಮ್ಯೂಸಿಷಿಯನ್ಸ್ ಬೇಕು ಆಚೆ ಕಡೆಯಿಂದ ಕರೆಸ್ಬೇಕಂದಾಗ ಹರಿನ ಜೊತೆ ಬಂದುಬಿಟ್ಟು ನಮ್ಮ ಜೊತೆ ನಮ್ಮ ಆರ್ಕೆಸ್ಟ್ರಲ್ಲಿ ಕೀಬೋರ್ಡ್ ಪ್ಲೇ ಮಾಡೋರು ಅಲ್ಲಿಂದ ನನಗೆ ಪರಿಚಯ ಹರಿ ಸೊ ಈ ಒಂದು ರೆಕಾರ್ಡಿಂಗಲ್ಲಿ ಹರಿ ನಾವು ಅಂದರೆ ನಾವೆಲ್ಲ ಒಂದು ಚಿಕ್ಕ ಚಿಕ್ಕ ಹುಡುಗರು ನಾವು ನಮ್ಮ ಚಿಕ್ಕ ಹುಡುಗ್ರು ಥರನೇ ನೋಡ್ತಾ ಇದ್ದಾವಾಗ ಆಚೆ ಕಡೆ ಊಟಕ್ಕೆ ಹೋದ್ರೂ ಕೂಡ ಹರಿ ಬಂದು ತುಂಬ ಫುಡ್ಡಿ ಸೊ ನಾವು ಒಂದು ಅದು ಇನ್ಸ್ಟೆನ್ಸ್ ಹೇಳ್ತೀನಿ ಸೀದೇ ಸಂಕೇಷ್ ಸ್ಟುಡಿಯೋನಲ್ಲಿ ರೆಕಾರ್ಡಿಂಗ್ ಮಧ್ಯದಲ್ಲಿ ಲಂಚ್ ಆಯ್ತು ಸರಿ ತರ್ಮ ಮಾಡ್ಬೋದು ಬಿರಿಯಾನಿ ಐತೆ ಅಣ್ಣ ಬಾ ಸರಿ ಓಣ ಎಲ್ಲಿ ಹೋಣ ಅಂದರೆ ತಾಜ್ಗೋಗಣ ಸರಿ ತಾಜ್ಗೆ ಹೋದ್ವಿ ಹೋಗ್ಬಿಟ್ಟು ವೇಟ್ರು ಬರ್ತಾರೆ ಅಂದಮೇಲೆ ಸರ್ ಒಂದು ಕೆಲಸ ಮಾಡಿ ಎರಡು ಬಿರಿಯಾನಿ ಎರಡು ಚಿಕನ್ ಕಬಾಬು ಎರಡದು ಎರಡದು ತಂದುಬಿಡಿ ಧರ್ಮ ಇದು ನನಗೆ ನಿನಗೇನು ಬೇಕು ನೀನು ಆರ್ಡರ್ ಮಾಡ್ಕೊ ಅಂತಾರೆ ಆ ಥರ ಒಂದು ಫುಡ್ಡಿ ಹರಿ ಸೊ ಈ ಥರ ವಿ ಹ್ಯಾವ್ ವೆರಿ ಬ್ಯೂಟಿಫುಲ್ ಮೆಮರೀಸ್ ಅದೆಲ್ಲ ನೆನಸ್ಕೊತಾ ಹೋಯಿತು ಅಂತಂದರೆ ಸೊ ಕಮ್ಮಿಂಗ್ ಬ್ಯಾಕ್ ಟು ಇದು ಅಂತಂತ ತಂತ್ರಜ್ಞಾನ ಸೊ ಇದೆಲ್ಲ ಕೆಲಸ ಮಾಡ್ತೀವಿ ಅಲ್ಲಿ ಅದು ಸೂಪರ್ ಹಿಟ್ ಸಾಂಗ್ ಮಂಗಲ್ಯಂ ತಂತ್ರಜ್ಞಾನ ಕೂಡ ಸೂಪರ್ ಹಿಟ್ ಸಾಂಗ್ ಆಗುತ್ತೆ ಆ ಟೈಮಲ್ಲಿ ರವಿ ಸರ್ಗೆ ಒಂದು ಮ್ಯೂಸಿಕಲ್ ಫಿಲ್ಮ್ ಮಾಡಬೇಕಂತ ಒಂದು ಥಾಟ್ ಪ್ರೊಸೆಸ್ ನಿಮ್ಮ ಎಲ್ಲರಿಗೂ ಗೊತ್ತಿದ್ದಂಗೆ ರವಿ ಸರ್ ಪಿಕ್ಚರಲ್ಲಿ ಹೈಲೈಟೆ ಮ್ಯೂಸಿಕ್ ಅವಾಗೆಲ್ಲ ಮಿನಿಮಮ್ ಏಳು ಸಾಂಗ್ ಎಂಟು ಸಾಂಗ್ ಎಲ್ಲ ಇರೋದು ಅವ್ರ ಪಿಕ್ಚರಲ್ಲಿ ಇವಾಗ ಅವ್ರ ಕಾನ್ಸೆಪ್ಟ್ ಏನು ಮಾಡಿದರು ಅಂತಂದರೆ ಫಸ್ಟು ಪೂರ್ತಿ ಇಡೀ ಪಿಕ್ಚರೇ ಸಾಂಗ್ ಡೈಲಾಗ್ ಎಲ್ಲ ಪಿಕ್ಚರಲ್ಲಿ ಟು ಆ್ಯಂಡ್ ಹಾಫ್ ಅವರ್ಸ್ ಒಂದು ಸಾಂಗ್ ಅಂದ್ಕೊಳ್ಳಿ ಅದ್ರ ಮೇಲೆ ಪಿಕ್ಚರೈಸೇಷನ್ ಮಾಡಬೇಕಂತ ಒಂದು ಕ್ರಿಯೇಟಿವ್ ಥಾಟ್ ಅವ್ರದ್ದು ಹೃದಯದಿಂದ ಅಂತ ಒಂದು ಪಿಕ್ಚರ್ ಸೊ ಅದಕ್ಕೆ ಅವರ ಜೊತೆಗೆ ಒಂದು ಟೀಮ್ ಬಿಲ್ಡ್ ಮಾಡಬೇಕಾಗಿತ್ತು ರವಿ ಸರ್ ಸೊ ಈ ಪಿಕ್ಚರ್ ಆದಮೇಲೆ ನಾವೆಲ್ಲ ವರ್ಕಿಂಗ್ ಯಾವ ಥರ ಮಾಡ್ತಾಯಿದ್ವಿ ಹರಿಗೂ ಮತ್ತು ರವಿಸರ್ಗೂ ಆಗಲೇ ಪರಿಚಯ ಚೆನ್ನಾಗಿತ್ತು ಯಾಕಂದರೆ ಹರಿ ಅವಾಗ್ಲೇ ಸರ್ ಜೊತೆ ತುಂಬ ವರ್ಕ್ ಮಾಡಿದ್ದೆ ಸೊ ಹಂಗಾಗಿ ಒಂದು ಟೀಮ್ ಬಿಲ್ಡ್ ಮಾಡೋಣ ಅಂದ್ಕೊಂಡು ಹರಿ ನಾನು ನಮ್ಮ ಲುರಿಸ್ ಕೆ ಅವರು ನಮ್ಮ ಎಲ್ ಎನ್ ಶಾಸ್ತ್ರಿಯವರು ಸಿಂಗರ್ ಎಲ್ ಎನ್ ಶಾಸ್ತ್ರಿ ಸುಮಾ ಶಾಸ್ತ್ರಿಯವರು ಒಂದು ಟೀಮ್ ಹೋಗಿ ರವಿ ಸರ್ ಜೊತೆ ಆ ಒಂದು ಹೃದಯದಿಂದ ಪ್ರಾಜೆಕ್ಟ್ನ ಶುರು ಮಾಡಿದ್ವಿ ಅಲ್ಲಿಂದ ಆ ಪ್ರಾಜೆಕ್ಟ್ ಶುರು ಮಾಡಿದ್ವಿ ಆ ಪ್ರಾಜೆಕ್ಟ್ ಈ ಟೂ ಆ್ಯಂಡ್ ಹಾಫ್ ಅವರ್ಸ್ ಮ್ಯೂಸಿಕ್ ಕೂಡ ಮಾಡಿದ್ವಿ ನನಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇನ್ನೂ ಅದನ್ನು ಪ್ರೊಡಕ್ಷನ್ ರವಿ ಸರ್ ಶುರು ಮಾಡಿಲ್ಲ ಆದರೆ ಒಂದಲ್ಲ ಒಂದಿನ ಅವ್ರು ಅದನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತಾರೆ ಅಂತ ನನ್ನ ಏನೋ ಒಳಗಡೆ ಇನ್ನರ್ ಫೀಲಿಂಗ್ ಹೇಳ್ತೆ ನನಗೆ ಆದರೆ ಅಲ್ಲಿಂದ ಏನಾಯಿತು ಅಂದರೆ ಒಂದು ದಿನ ರಾಕ್ಲೈನ್ ಸರ್ ಬಂದರು ಬಂದು ನಾನು ನನ್ನ ಹೆಣ್ತಿರು ಈ ಪಿಕ್ಚರ್ಗೆ ರಾಕ್ಲೈನ್ ಸರು ರವಿ ಸರ್ಗೆ ಸರ್ ಇಷ್ಟೆಲ್ಲ ಚೆನ್ನಾಗಿ ಮಾಡಿದಿರಲ್ಲ ಸರ್ ನೆಕ್ಸ್ಟ್ ಪಿಕ್ಚರ್ ನೀವೇ ಮ್ಯೂಸಿಕ್ ಡೈರೆಕ್ಷನ್ ಮಾಡಿ ಸರ್ ಅಂತ ಹೇಳಿ ರಾಕ್ಲೈನ್ ಸರ್ ರವಿ ಸರ್ನ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದಂಥ ಫಸ್ಟ್ ಪಿಕ್ಚರು ನಾನು ನನ್ನ ಹೆಣ್ತಿರು ಅಲ್ಲಿಂದ ಅವ್ರದ್ದು ಯಾವುದೋ ಪಿಕ್ಚರ್ಗಳಿತ್ತು ಇದನ್ನೆಲ್ಲ ನಾವು ಜೊತೆಗೆ ವರ್ಕ್ ಮಾಡ್ಕೊಂಡು ಬಂದ್ವಿ ಇದು ಒನ್ ಫೇಸ್ ಆಫ್ ಮೈ ಇದು